ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸ್ವಾಮೀಜಿಗಳು ಬಹಳ ಸುಂದರವಾಗಿದ್ದಾರೆ. ಸ್ವಾಮೀಜಿ ಕಣ್ಣುಗಳ ಬಗ್ಗೆ ನನ್ನ ಹೆಂಡತಿ ಯಾವಾಗಲೂ ಹೇಳ್ತಾ ಇರ್ತಾಳೆ. ಸ್ವಾಮೀಜಿಯನ್ನ ಹೊಗಳುವ ಭರದಲ್ಲಿ ಮಾಜಿ ಶಾಸಕ ಅಶೋಕ್ ಖೇಣಿ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಮೈಸೂರಿನಲ್ಲಿ ಸುತ್ತೂರು ಮಠದಲ್ಲಿನ ಸಮಾರಂಭದಲ್ಲಿ ಮಾತನಾಡ್ತಾ ಮಾತಿನ ಭರಾಟೆಯಲ್ಲಿ ಸ್ವಾಮೀಜಿಗೆ ಮುಜುಗರ ಉಂಟು ಮಾಡುವಂಥ ಮಾತುಗಳನ್ನು ಮಾಜಿ ಶಾಸಕ ಖೇಣಿ ಮಾಡಿದ್ದಾರೆ. ಮೈಸೂರಿನ ಸುತ್ತೂರು ಮಠದಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ನಡೀತಾ ಇದೆ. ಸೊ ಈ ಕಾರ್ಯಕ್ರಮದಲ್ಲಿ ರಾಜಕಾರಣ ಆಯಿತು, ಉದ್ಯಮ ಆಯಿತು, ಇದೀಗ ನನಗೆ ಒಂದು ಮಠವನ್ನು ಕೊಟ್ಬಿಡಿ, ನನ್ನನ್ನು ಕೂಡ ಸ್ವಾಮೀಜಿ ಮಾಡಿ ಅಂತ ಕೇಳಿಕೊಂಡಿದ್ದೆ. ಆದರೆ ಸ್ವಾಮೀಜಿ ಒಪ್ತಾ ಇಲ್ಲ, ನಿಮ್ಮ ಪತ್ನಿಯನ್ನು ಒಪ್ಪಿಗೆ ತಗೊತ್ಕೊಂಡು ಬನ್ನಿ ಆಮೇಲೆ ನೋಡೋಣ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ನಾನೇನು ಮಾಡಲಿ ಅಂತ ಶಾಸಕ ಅಶೋಕ್ ಖೇಣಿ, ನೈಸ್ ಮುಖ್ಯಸ್ಥ ಅಶೋಕ್ ಖೇಣಿ ಮುಜುಗರದ ಮಾತುಗಳನ್ನು ಆಡಿದ್ದಾರೆ. ಮೈಸೂರಿನ ಸುತ್ತೂರು ಮಠದಲ್ಲಿ ನಡೀತಾ ಇರುವಂತಹ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಸೊ ಸ್ವಾಮೀಜಿಗಳು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ, ಅವರ ಕಣ್ಣುಗಳು ಚೆನ್ನಾಗಿದೆ ಅಂತ ನನ್ನ ಹೆಂಡತಿ ಹೇಳ್ತಾ ಇರ್ತಾಳೆ. ಸೊ ಹೀಗೆ ಅನೇಕ ವಿಚಾರಗಳನ್ನು ಶಾಸಕ ಮಾಜಿ ಶಾಸಕ ಅಶೋಕ್ ಖೇಣಿ ತಮ್ಮ ಮಾತಿನ ಭರದಲ್ಲಿ ಎಡವಟ್ಟನ್ನು ಮಾಡಿದ್ದಾರೆ. ಬೇರೆಯವ್ರಿಗೆ ಮಾಡಬೇಡ್ರಿ, ಫೋಟೋದ ಕಲ್ಸ್ಬೇಕು, ಸ್ವಾಮೀಜಿಯವ್ರು ಕಲ್ಸ್ಬೇಕು. ನಾನು